महाराष्ट्र बेळगावी गडि विचार के संबंध पट्टे इवत्तु केंद्र गृह सचिव अमित शाह अवरु सभेयन्न करेदिद्रु ई सभेयल्लि एरडु राज्यगळ सीएम आगिरबहुदु गृह सचिवरु भागियागिद्रु जोतेगे ई सभेयल्लि हागदे याव रीतिय निर्धारवन्न कैगोळ्ळलागिदे अमित शाह अवरु याव सूचनेयन्न नीडिद्दारे अंत नोड्ता होगोदाद्रे बेळगावी गडि गलाटे निल्लिसोके अमित शाह अवरु खडक सूचनेयन्न कोट्टिद्दारे सुप्रीम कोर्ट तीर्पु बरोवरेगू यथास्थितियन्न कापाडि यारू यावुदन्न नम्मदु अंत हेळिकोळ्ळबारदु अंत हेळि अमित शाह अवरु ईगागले सूचने नीडिदारे कानूनु सुव्यवस्थे कदडुववर विरुद्ध कानूनु क्रमवन्न कैगोळ्ळलागुत्ते कर्नाटक महाराष्ट्र गडियल्लि शांति कापाडलु समितियन्न रचने माडलागुत्ते ಈ ಒಂದು ಸಮಿತಿಯಲ್ಲಿ ಉಭಯ ರಾಜ್ಯಗಳ ತಲಾ 3 ಸಚಿವರು ಒಬ್ಬರು ಐಪಿಎಸ್ ಅಧಿಕಾರಿಗಳ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಅಮಿತ್ ಶಾ ತಕ್ ಸುಪ್ರೀಂ ಕೋರ್ಟ್ ಕೈ ಇಸ್ ಬಾರೆ ಮೇ ನಿರ್ಣಯ ನಹೀಂ ಆತಾ ಕೋಈ ಭೀ ರಾಜ್ಯ ಇಸ್ಕೆ ಬಾರೆ ಮೇ ಏಕ್ ದೂಸರೆ ರಾಜ್ಯ ಪರ್ ಕ್ಲೇಮ್ ಯಾ ತೋ ಡಿಮಾಂಡ್ ಜನರೇಟ್ ನಹೀಂ ಕರೇಗಾ ದೂಸರಾ ದೋನೋ ರಾಜ್ಯೋ ಕೆ ಮಿಲಾಕರ್ ದೋನೋ ಓರ್ ಸೆ ತಿನ್ ತಿನ್ 6 ಮಂತ್ರಿ बैठेंगे और इस पर डिटेल नीचे तक परकोलेशन किस प्रकार से हो इसकी चिंता और चर्चा करेंगे। छोटे छोटे और कई मुद्दे भी है दो राज्यों के बीच में जो पड़ोसी राज्यों में आम तौर पर देखे जाते हैं, ऐसे मुद्दों का निवारण भी ये तीन तीन मंत्री दो ओर से जो है वो ही करेंगे। दोनों राज्यों में कानून और व्यवस्था की परिस्थिति ठीक रहे, अन्य भाषाभाषी आबादी को या तो यात्रियों को या व्यापारियों को किसी भी प्रकार की परेशानी न झेलनी पड़े, इसके लिए एक सीनियर आईपीएस अफसर की अध्यक्षता में दोनों राज्य कमिटी बनाने के लिए सहमत हुए हैं जो कानून और व्यवस्था को संविधान के हिसाब से ठीक रखने। ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಮಹಾರಾಷ್ಟ್ರಕ್ಕೆ ಖಡಕ್ ಸೂಚನೆಯನ್ನ ನೀಡಲಾಗಿದೆಯಾ, ಏನಾಗಿದೆ ಸಭೆಯಲ್ಲಿ? ಕಳೆದ ಹಲವು ದಿನಗಳಿಂದ ಏನು ಗಡಿ ವಿವಾದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು, ಅದಕ್ಕೆ ತಾತ್ಕಾಲಿಕವಾಗಿ ತೆರೆಯಳುವಂಥ ಪ್ರಯತ್ನವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನೀವು ಹೇಳ್ದಂಗೆ ಮಹಾರಾಷ್ಟ್ರ ಸರ್ಕಾರ ಎಲ್ಲ ಒಂದು ಕಡೆ ಪದೇ ತಕರಾರನ್ನು ಎಪ್ಪಿಸ್ತಾ ಇತ್ತು, ಆದರೆ ಕರ್ನಾಟಕ ಸರ್ಕಾರ ಪದೇ ಪ್ರತಿಪಾದನೆಯನ್ನು ಮಾಡ್ತಾ ಇತ್ತು, ಮುಖ್ಯವಾಗಿ ಮಹಾಜನ್ ವರದಿ ಅಂತಿಮ ಅನ್ನುವಂಥದ್ದು ಕೂಡ ಹೇಳ್ತಾ ಇತ್ತು. ಆದರೆ ಅಂತಿಮವಾಗಿ ಇವತ್ತು ದೆಹಲಿಯಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾರವರು ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅಂದರೆ ಮುಖ್ಯವಾಗಿ ಈಗ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆಗ್ತಾ ಇದೆ, ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ವಿಚಾರಣೆ ಮುಗಿದ ನಂತರವಾಗಿ ನೋಡ್ಕೊಳ್ಳೋಣ. ಆದರೆ ಸದ್ಯಕ್ಕೆ ಈಗ ಎರಡೂ ರಾಜ್ಯಗಳ ನಡುವೆ ಗಡಿ ವಿವಾದ ಉಂಟಾಗ್ತಾ ಇದೆ, ಅದನ್ನು ಶಾಂತಿಯುತವಾಗಿ ಮಾಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಆ ರಾಜ್ಯದ ಅಂದರೆ ಮಹಾರಾಷ್ಟ್ರ ಸರ್ಕಾರದ 3 ಜನ ಸಚಿವರು ಮತ್ತು ಕರ್ನಾಟಕ ರಾಜ್ಯದ 3 ಜನ ಸಚಿವರು ಸೇರಿ ಒಬ್ಬ ಐಪಿಎಸ್ ಅಧಿಕಾರಿಯ ನೇತೃತ್ವದಲ್ಲಿ ಒಂದು ರೀತಿ ತಟಸ್ಥ ಸಮಿತಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿರತಕ್ಕಂಥ ಸೂಕ್ಷ್ಮ ವಿಚಾರವಾಗಿ ಒಂದಷ್ಟು ವರದಿಯನ್ನು ಸಂಗ್ರಹ ಮಾಡಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಿಂದ ಏನು ವರದಿ ಬರುತ್ತೆ, ಅದಾದ ಸುಪ್ರೀಂ ಕೋರ್ಟ್ನಿಂದ ವಿಚಾರಣೆ ತೀರ್ಪು ಬರುತ್ತೆ, ಆ ತೀರ್ಪಿನ ಬಳಿಕವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಸೂಕ್ತ ಒಂದು ತೀರ್ಮಾನವನ್ನು ಮಾಡೋಣ. ಆದರೆ ಸದ್ಯಕ್ಕಂತೂ ಯಾವುದೇ ರಾಜಕೀಯವಾದಂಥ ಸಂಘರ್ಷ ಬೇಡ, ಎರಡೂ ರಾಜಕೀಯ ಪಕ್ಷಗಳು ಎರಡೂ ಸರ್ಕಾರಗಳು ಕೂಡ ಒಂದು ರೀತಿ ಶಾಂತಿಯುತವಾಗಿ ನಡ್ಕೊಳ್ಬೇಕು, ಶಾಂತಿಯುತವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಎರಡು ಪೊಲೀಸ್ ಇಲಾಖೆಗಳು ಕೂಡ ಕೆಲಸವನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಇವತ್ತು ನಡೆದಂಥ ಸಭೆಯಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರ ಎಲ್ಲ ಒಂದು ಕಡೆ ಕರ್ನಾಟಕಕ್ಕೆ ಸೇರುವಂಥ ಒಂದಷ್ಟು ಹಳ್ಳಿಗಳು ಬೇಕು ಅನ್ನೋದು ಅಲ್ಲಿ ಪ್ರತಿಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ಸಮರ್ಥವಾಗಿ ಒಂದು ವಾದವನ್ನು ಕೂಡ ಮಂಡಿಸಿದ್ದಾರೆ. ಅಂದರೆ ಮಹಾಜನ್ ವರದಿ ಅಂತಿಮವಾಗಿದೆ, ಮಹಾರಾಷ್ಟ್ರದ ಆ ಒಂದು ಮಹಾಜನ್ ಅವರೇ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸುಮ್ಮನೆ ರಾಜಕೀಯವಾಗಿ ಈ ರೀತಿಯಾದಂಥ ಹೇಳಿಕೆ ಸರಿಯಲ್ಲ, ಹೀಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು, ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನೋದು ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಮಾಡಿದರು. ಹೀಗಾಗಿ ಈ ಒಂದು ಮನವಿ ಮೇರೆಗೆ ಸದ್ಯಕ್ಕಂತೂ ಈಗ ಸುಪ್ರೀಂ ಕೋರ್ಟಿಂದ ಒಂದು ವಿಚಾರಣೆಯಾಗಿ ಅಂತಿಮವಾದಂಥ ತೀರ್ಪು ಬರಲಿ, ಅದಾದ ನಂತರವಾಗಿ ಮುಂದಿನ ಕೈಗೊಳ್ಳೋಣ, ಒಂದು ತೀರ್ಮಾನ ಕೈಗೊಳ್ಳೋಣ ಅನ್ನೋ ಮಾತನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರ ಸೂಚನೆಯಂತೆ ಈಗ ಎರಡೂ ರಾಜಕೀಯ ಅಂದರೆ ಎರಡೂ ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಮತ್ತು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಹೀಗಾಗಿ ಗಡಿ ವಿಚಾರದಲ್ಲಿ ಗಡಿ ಏನಿದೆ ಅಲ್ಲಿ ಮುಖ್ಯವಾಗಿ ಶಾಂತಿಯುತವಾದಂಥ ವಾತಾವರಣ ನಿರ್ಮಾಣವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ರೀತಿ ಮುಂದುವರೆದ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಮುಸುಕಿನ ಗುದ್ದಾಟ ನಿಲ್ಲುವ ಲಕ್ಷಣ ಕಾಣಿಸ್ತಿಲ್ಲ. ಹೈಕಮಾಂಡ್ ಹೇಳಿದ್ರು ಮುನಿಸು ಮುಗಿದಿಲ್ಲ, ಜಂಟಿ ಬಸ್ ಯಾತ್ರೆ ಮಾಡಿ ಅಂದ್ರೆ ಪ್ರತ್ಯೇಕ ಯಾತ್ರೆಗೆ ಕೈಪಡೆ ನಿರ್ಧಾರ ಮಾಡಿದೆ. ಆನಂದ ಕಾಶ್ಯಪ್ಪನವರು ಟಿಕೆಟ್ ಕೊಡಬೇಕು ಬೇಡ ಅವರಿಗೆ. ಹೈಕಮಾಂಡ್ ಹೇಳಿದ್ರು ಅಷ್ಟೇ, ಡಿಕೆಶಿ ಹೇಳಿದ್ರು ಅಷ್ಟೇ,
ಸಿದ್ದರಾಮಯ್ಯರದ್ದು ಅದೇ ಗತ್ತು ಗಮ್ಮತ್ತು. ಕೊಪ್ಪಳದಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಗಳು ಇವರೇ ಅಂತ ಘೋಷಣೆ ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯಗೆ ಅಭ್ಯರ್ಥಿಗಳ ಘೋಷಣೆಗೆ ಅಧಿಕಾರ ಇಲ್ಲ ಅಂತ ಡಿಕೆಶಿ ಕಡ್ಡಿ ತುಂಡಾದಂಗೆ ಹೇಳಿದ್ರು. ಮೊನ್ನೆ ದೆಹಲಿ ಸಭೆಯಲ್ಲೂ ಖರ್ಗೆ ಅಧ್ಯಕ್ಷತೆಯಲ್ಲಿ ಒಟ್ಟಾಗಿರಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಹೈಕಮಾಂಡ್ಗೆ ಬಿಡಿ ಅಂದಿದ್ರು. ಆದರೂ ಸಿದ್ದರಾಮಯ್ಯ ಇವತ್ತು ಮತ್ತೆ ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಪ್ಪನವರಿಗೆ ಟಿಕೆಟ್ ಕೊಡ್ತೀವಿ ಆಶೀರ್ವಾದ ಮಾಡಿ ಅಂತ ಘೋಷಣೆ ಮಾಡಿದ್ರು. ವಿಜಯಾನಂದ ಕಾಶಪ್ಪನವರು ಟಿಕೆಟ್ ಕೊಡ್ಬೇಕು ಬೇಡ ಅವರಿಗೆ, ಅವರಿಗೆ ನೂರಕ್ಕೆ ನೂರು ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಮತ್ತೆ ವಿಧಾನಸಭೆಗೆ ನೀವೆಲ್ಲ ಆಶೀರ್ವಾದ ಮಾಡ್ತೀರಿ ಅಲ್ವಾ? ಯಾರಿಗೂ ಅಭ್ಯರ್ಥಿಗಳನ್ನ ನನಗೂ ಘೋಷಣೆ ಮಾಡಕ್ ಹಕ್ಕಿಲ್ಲ, ಸಿದ್ದರಾಮಯ್ಯನವ್ರಿಗೂ ಘೋಷಣೆ ಮಾಡಕ್ ಹಕ್ಕಿಲ್ಲ. ಬಟ್ ಯಾವ ವಿಚಾರದಲ್ಲಿ ಅವ್ರು ಹೇಳಿದಾರೋ ನನಗೆ ಗೊತ್ತಿಲ್ಲ. ಅಂದ್ರೆ ಎಐಸಿಸಿ ಮಾತ್ರ ಇದೆ, ಅವ್ರು ಘೋಷಣೆ ಮಾಡಿದ್ರೆ ಮಾತ್ರ ಅವ್ರಿಗೆ ಮಾತ್ರ ಹಕ್ಕಿದೆ, ಡಿ ಕೆ ಶಿವಕುಮಾರ್ಗೂ ಹಕ್ಕಿದೆ. ಡಿಕೆಶಿ ಸಿದ್ದರಾಮಯ್ಯ ಪ್ರತ್ಯೇಕ ಪ್ರಚಾರ. ದೆಹಲಿಯಿಂದ ಬಂದ ಮೇಲೆ ಡಿಕೆ ಶಿವಕುಮಾರ್ ಅಭ್ಯರ್ಥಿ ಆಯ್ಕೆ ಪಟ್ಟಿ ರೆಡಿ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಪ್ರವಾಸನೂ ನಡೆಯುತ್ತಿದೆ. ಆದರೆ ಜನವರಿಯಿಂದ ನಡೆಯಲಿರುವ ಕಾಂಗ್ರೆಸ್ ಮಹಾಯಾತ್ರೆಯಲ್ಲಿ ಮೊದಲು ಡಿಕೆಶಿ ಸಿದ್ದು ಜಂಟಿ ಪ್ರಚಾರ, ಆಮೇಲೆ ಪ್ರತ್ಯೇಕ ಪ್ರಚಾರಕ್ಕೂ ಮುಹೂರ್ತ ನಿಗದಿಯಾಗಿದೆ. ಜನವರಿ 9 ರಿಂದ 25 ರವರೆಗೆ 17 ದಿನ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜಂಟಿ ಪ್ರಚಾರ ನಡೆಸುತ್ತಾರೆ. 20 ಜಿಲ್ಲೆಗಳಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಜಂಟಿ ಪ್ರಚಾರ ನಡೆಯಲಿದ್ದು, ಹೆಲಿಕಾಪ್ಟರ್ ವಿಶೇಷ ವಿಮಾನಗಳ ಬಳಕೆಗೆ ನಿರ್ಧಾರ ಆಗಿದೆ. 20 ಜಿಲ್ಲೆಗಳ 150 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮಾವೇಶ ನಡೆಯಲಿದ್ದು, ಬಸ್ ಯಾತ್ರೆ ಮಾಡಿದ್ರೆ ಟೈಮ್ ಸಾಲಲ್ಲ ಅನ್ನೋದು ಸಿದ್ದರಾಮಯ್ಯ ಅನಿಸಿಕೆ. ಜನವರಿ 25 ರವರೆಗೆ ಇಬ್ಬರು ಜಂಟಿಯಾಗಿ ಸಮಾವೇಶಗಳಲ್ಲಿ ಭಾಗಿಯಾಗ್ತಾರೆ. ಒಟ್ಟಿಗೆ ಬಸ್ ಯಾತ್ರೆ ನಡೆಸೋದಕ್ಕೂ ಮಾಸ್ಟರ್ ಪ್ಲಾನ್ ಹಾಕಿ ಬ್ರೇಕ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಜನವರಿ 30ರಿಂದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಬಸ್ ಯಾತ್ರೆ ನಡೆಸುವ ನಿರ್ಧಾರನೂ ಆಗಿದೆ. ಜನವರಿ 30ರಿಂದ ಪ್ರತ್ಯೇಕ ಬಸ್ ಯಾತ್ರೆ ಹೊರಡೋದು ಖಚಿತವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಸ್ ಯಾತ್ರೆ ನಡೆಸಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ಡಿಕೆಶಿ ಬಸ್ ಯಾತ್ರೆ ನಡೆಯಲಿದೆ. ಬಸವಕಲ್ಯಾಣದಿಂದ ಸಿದ್ದರಾಮಯ್ಯ ಬಸ್ ಯಾತ್ರೆ ಆರಂಭ ಆಗುತ್ತೆ. ಚಾಮರಾಜನಗರದಿಂದ ಡಿಕೆಶಿ ಪ್ರತ್ಯೇಕ ಬಸ್ ಯಾತ್ರೆ ಶುರುವಾಗುತ್ತೆ ಅಂತ ಗೊತ್ತಾಗಿದೆ. 9ನೇ ತಾರೀಕಿನಿಂದ ಜಿಲ್ಲಾ ಕೇಂದ್ರಗಳಿಗೆ ಜಾಯಿಂಟ್ ಆಗಿ ಎಲ್ಲ ಪ್ರವಾಸ ಮಾಡಿದ್ರು. 30ನೇ ತಾರೀಕು ಅಪ್ಪರ್ ಕೃಷ್ಣ ಬಗ್ಗೆ ಒಂದು ದೊಡ್ಡ ಸಮಾವೇಶ ರ್ಯಾಲಿ ಇಟ್ಕೊಂಡಿದ್ದೀವಿ ವಿಜಯಪುರದಲ್ಲಿ. ಒಟ್ಟಿಗೆ ಬಸ್ನಲ್ಲಿ ಯಾತ್ರೆ ಮಾಡೋಕೆ ಸಿದ್ದರಾಮಯ್ಯಗೂ ಮನಸ್ಸಿಲ್ಲ, ಡಿಕೆ ಶಿವಕುಮಾರ್ಗೂ ಆಸೆ ಇಲ್ಲ ಅನ್ಸುತ್ತೆ. ಹಾಗಾಗಿನೇ ಸಮಯದ ಅಭಾವದ ಕಾರಣ ಕೊಟ್ಟು ಪ್ರತ್ಯೇಕ ಯಾತ್ರೆ ಮಾಡುತ್ತಿದ್ದಾರೆ ಅನ್ನೋದು ಬಿಜೆಪಿ ಹೇಳಿಕೆ. ಇದು ಸತ್ಯನೋ ಸುಳ್ಳು ಅಂತ ಕೇಳಿದ್ರೆ ಇದೆಲ್ಲ ಮಾಧ್ಯಮದವರು ಬಿಜೆಪಿಯವರು ಹುಟ್ಟು ಹಾಕೋದು ಅಂತಾರೆ. ಒಟ್ಟಿನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಇರುವ ಒಳಮುನಿಸು ಕಮ್ಮಿ ಆಗಿಲ್ಲ ಅನ್ನೋದಂತೂ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್18. ಕಾಂಗ್ರೆಸ್ ಕತೆ ಇದಾದ್ರೆ ಜೆಡಿಎಸ್ 2023ರ ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಮಾಜಿ ಪಿಎಂ ದೇವೇಗೌಡರು ಪಂಚಸೂತ್ರದ ಸಲಹೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಜೆಡಿಎಸ್ ಮುಖಂಡ ವೈಎಸ್ವಿ ದತ್ತ ಕಾಂಗ್ರೆಸ್ ಕದ ತಟ್ಟಿದ್ದಾರೆ. ಕುಮಾರಸ್ವಾಮಿ ಮಿಷನ್ 123 ಹೆಸರಲ್ಲಿ ಪಕ್ಷ ಕಟ್ಟಿದ್ದಾರೆ. ಜೆಡಿಎಸ್ಗೆ ಸ್ವತಂತ್ರವಾಗಿ ಅಧಿಕಾರ ಸಿಗಬೇಕಂತ ಶ್ರಮಿಸುತ್ತಿದ್ದು ಪಂಚರತ್ನ ರಥಯಾತ್ರೆ ಮಾಡ್ತಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಲ್ಲಿ ರಥಯಾತ್ರೆ ಮಾಡಿದ್ದ ಕುಮಾರಸ್ವಾಮಿ ಉತ್ತರ ಕರ್ನಾಟಕ ಯಾತ್ರೆಗೆ ಅಣಿಯಾಗ್ತಿದ್ದಾರೆ. ಈಗ ಅನಾರೋಗ್ಯದ ಮಧ್ಯೆಯೂ ಜೆಡಿಎಸ್ ವರಿಷ್ಠ ದೇವೇಗೌಡರು ಅಖಾಡಕ್ಕೆ ಇಳಿದಿದ್ದು ಕುಮಾರಸ್ವಾಮಿಗೆ ಪಂಚಸೂತ್ರಗಳನ್ನು ಪಾಲಿಸಲು ಸಲಹೆ ಕೊಟ್ಟಿದ್ದಾರೆ. ಎಚ್ಡಿಕೆಗೆ ಗೌಡರ ಪಂಚಸೂತ್ರ, 224 ಕ್ಷೇತ್ರಗಳಲ್ಲಿ ಪ್ರವಾಸ ಬೇಡ, ಗೆಲ್ಲುವ ಕಡೆ ಗಮನ ಹರಿಸಿ. ಹಳೆ ಮೈಸೂರು, ಮಧ್ಯ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿ. ಬಿಜೆಪಿ ಕಾಂಗ್ರೆಸ್ ಭದ್ರಕೋಟೆ ಕ್ಷೇತ್ರಗಳನ್ನು ಮುಟ್ಟಬೇಡಿ. ಕೆಲವೊಂದು ಕ್ಷೇತ್ರಗಳಲ್ಲಿ ಏನೇ ಮಾಡಿದ್ರೂ ಗೆಲ್ಲೋದು ಕಷ್ಟ. ಗೆಲ್ಲದ ಕಡೆ ಅಭ್ಯರ್ಥಿ ಹಾಕಿ ಸ್ಥಳೀಯ ನಾಯಕರಿಗೆ ಹೊಣೆ ನೀಡಿ. ಹೀಗೆ ಕುಮಾರಸ್ವಾಮಿಗೆ ದೇವೇಗೌಡರು 5 ಸಲಹೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಎಚ್ಡಿಕೆ ಮಿಷನ್ 123ಯಲ್ಲಿರಲ್ಲ ವೈಎಸ್ವಿ ದತ್ತ, ಕಡೂರು ಕಲಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ನತ್ತ. ಜೆಡಿಎಸ್ ಪಕ್ಷದ ನಿಷ್ಠಾವಂತ ನಾಯಕರಲ್ಲಿ ವೈಎಸ್ವಿ ದತ್ತ ಮೊದಲಿಗರು. ಇತ್ತೀಚೆಗೆ ಜೆಡಿಎಸ್ನಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡಿದ್ದಾರೆ. ಇದರ ಮಧ್ಯೆ ದತ್ತ ಜೆಡಿಎಸ್ ಬಿಟ್ಟು ಡಿಸೆಂಬರ್ 17ಕ್ಕೆ ಕಾಂಗ್ರೆಸ್ ಸೇರೋದು ಖಚಿತವಾಗಿದೆ.
ಮೂರ್ನಾಲ್ಕು ಬಾರಿ ಸಿದ್ದರಾಮಯ್ಯನವ್ರ ಜೊತೆ ಬೇರೆ ಬೇರೆ ವೇದಿಕೆಗಳಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ನಾನು ಕಡೂರು ಕ್ಷೇತ್ರದ ಸ್ವರೂಪ, ರಾಜಕಾರಣ, ಮುಂದಿನ ಭವಿಷ್ಯ ಇದರ ಬಗ್ಗೆ ಪ್ರಾಸಂಗಿಕವಾಗಿ ಮಾತನಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಒಂದ್ಸಲ ಭೇಟಿಯಾಗಿ ಕಡೂರು ಕ್ಷೇತ್ರದ ರಾಜಕಾರಣದ ಬಗ್ಗೆ ಅವ್ರಿಗೆ ಒಂದು ಚಿತ್ರಣ ಕೊಟ್ಟು ಬಂದಿದ್ದೀನಿ. ವೈಎಸ್ವಿ ದತ್ತ ಕಾಂಗ್ರೆಸ್ ಸೇರಿದ್ರೆ ಜೆಡಿಎಸ್ಗೆ ಚಿಕ್ಕಮಗಳೂರು ಭಾಗದಲ್ಲಿ ದೊಡ್ಡ ಹೊಡೆತ ಬೀಳಲಿದೆ. ಹಾಗಾಗಿ ಕುಮಾರಸ್ವಾಮಿ ವೈಎಸ್ವಿ ದತ್ತ ಅವರ ಮನವೊಲಿಸ್ತಾರಾ ಅನ್ನೋದು ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚೀನಿಯರು ಒಂಥರ ಮನೆಯಲ್ಲಿ ಕಟ್ಟಿದ ಜೇಡದಂತೆ, ಹಾಗೆ ಬಿಟ್ರೆ ಬೇಳೆ ತಾನೇ ಇರುತ್ತೆ. ಈ ಬಾರಿ ಕೂಡ ಪಾಠ ಕಲಿಸಲಾಗಿದೆ. ವಿಶ್ವ ಶಕ್ತಿಗಳು ಚೀನಿಯರಿಗೆ ತಪರಾಕಿ ಹಾಕಿವೆ, ಭಾರತದ ಬೆನ್ನಿಗೆ ನಿಂತಿವೆ. ಹುಡಿಮಗ ಹುಡಿಮಗ ಬಿಡಬೇಡ ಅವನ, ಗಲ್ವಾನ್, ಲಡಾಖ್, ಡೆಪ್ಸಾಂಗ್, ತವಾಂಗಡಿ ಸುತ್ತಮುತ್ತ ಬಿಡಬೇಡ ಅವರನ್ನ ಅನ್ನೋ ತರ ಅಟ್ಟಾಡಿಸಿ ಹೇಗೆ ಮಾಂಜ ಕೊಡ್ತಿದ್ದಾರೆ ನೋಡಿ ನಮ್ಮ ಸೈನಿಕರು. ಡಿಸೆಂಬರ್ 9ರಂದು ತವಾಂಗ್ನಲ್ಲಿ ಚೀನಿಯರನ್ನ ಹಿಮ್ಮೆಟ್ಟಿಸಿದ್ದು ಇದೇ ಮಾದರಿಯಲ್ಲಿ. ಮ್ಯಾಟ್ರ್ ಏನಂದ್ರೆ, ಚೀನಿ ಸೈನಿಕರನ್ನ ಬಡಿದು ಹಾಕಿದ್ದಾರೆ ಭಾರತೀಯ ಸೈನಿಕರು, ಪೆಟ್ಟಿಗೆ ಬೆದರಿ ಓಡಿ ಹೋಗಿದ್ದಾರೆ ಚೀನಿ ಸೈನಿಕರು. ಭಾರತದ ಬೆನ್ನಿಗೆ ನಿಂತ ಅಮೆರಿಕ, ರಷ್ಯಾ, ಚೀನಾಗೆ ವಿಶ್ವಸಂಸ್ಥೆಯಿಂದ ನೀತಿ ಪಾಠ. ಚೀನಾದ ಕಿತಾಪತಿಯನ್ನ ಇವತ್ತು ವಿಶ್ವದ ಅನೇಕ ರಾಷ್ಟ್ರಗಳು ಖಂಡಿಸಿವೆ, ಭಾರತದ ಬೆನ್ನಿಗೆ ನಿಂತಿವೆ. ಅಮೆರಿಕ ಪೆಂಟಗನ್ ಪ್ರೆಸ್ ಸೆಕ್ರೆಟರಿ ಪ್ಯಾಟ್ ರೈಡರ್ ಚೀನಾದವರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ನಿರಂತರವಾಗಿ ಎಲ್ಎಸಿ ಬಳಿ ಸೈನಿಕರನ್ನ ದೊಡ್ಡ ಸಂಖ್ಯೆಯಲ್ಲಿ ತರುವುದು, ಮೂಲಭೂತ ಸೌಕರ್ಯ ಯುದ್ಧದ ರೀತಿಯಲ್ಲಿ ಅಭಿವೃದ್ಧಿಪಡಿಸೋದು, ಶಸ್ತ್ರಾಸ್ತ್ರ ಸಂಗ್ರಹಿಸೋದನ್ನ ನಾವು ಗಮನಿಸಿದ್ದೇವೆ. ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡುವ ಚೀನಾದ ಟ್ರೆಂಡ್ ಖಂಡಿಸುತ್ತೇವೆ. ನಮ್ಮ ಸ್ನೇಹಿತ ರಾಷ್ಟ್ರ ಭಾರತದೊಂದಿಗೆ ಗಟ್ಟಿಯಾಗಿ ನಾವು ನಿಲ್ಲುತ್ತೇವೆ. ಹೀಗಂತ ಅಮೆರಿಕ ಭಾರತದ ಬೆನ್ನಿಗೆ ನಿಂತಿದೆ. ಇನ್ನೊಂದು ಕಡೆ ವಿಶ್ವಸಂಸ್ಥೆಯು ಪ್ರತಿಕ್ರಿಯೆ ನೀಡಿದ್ದು ಭಾರತದ ಪರ ಮಾತಾಡಿದೆ. ಭಾರತ ಚೀನಾ ಗಡಿಯಲ್ಲಿ ಉಭಯ ದೇಶಗಳ ಸೈನಿಕರ ನಡುವೆ ಘರ್ಷಣೆ ಒಳ್ಳೆಯದಲ್ಲ, ಉದ್ವಿಗ್ನತೆಯನ್ನು ಶಮನಗೊಳಿಸಬೇಕು. ಭಾರತದ ಪ್ರಧಾನಿ ಯುದ್ಧ ಬಯಸುವವರಲ್ಲ. ನಾವು ವರದಿಗಳನ್ನು ನೋಡಿದ್ದೇವೆ, ಪರಿಸ್ಥಿತಿ ಉಲ್ಬಣಗೊಳ್ಳುವುದು, ಪ್ರಕ್ಷುಬ್ಧತೆ ಉಂಟಾಗದಂತೆ ನೋಡಿಕೊಳ್ಳಬೇಕು. ಎರಡೂ ದೇಶಗಳು ಗಡಿಯಲ್ಲಿ ಶಾಂತಿ ಕಾಪಾಡಿಕೊಳ್ಳಬೇಕು. ವಿಶ್ವಸಂಸ್ಥೆ ಚೀನಾಗೆ ಕಿವಿ ಹಿಂಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಚೀನಾಗೆ ಚುಚ್ಚಿದ ವಿಷಯ ಅಂದ್ರೆ, ರಷ್ಯಾ ಅರುಣಾಚಲ ಪ್ರದೇಶವನ್ನ ಭಾರತದ ರಾಜ್ಯ ಅಂತ ಕರೆದಿದೆ. ಇದರಿಂದಾಗಿ ಚೀನಾ ವಿಚಲಿತವಾಗಿದೆ. ಕೇವಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ, ಇಂದು ಇಡೀ ದೇಶದ ಸೋಷಿಯಲ್ ಮೀಡಿಯಾ ಚೀನಾದ ಬಣ್ಣ ಬಯಲು ಮಾಡಿದೆ. ಈ ನಡುವೆ ವಿಪಕ್ಷಗಳು ಕೇಂದ್ರ ಸರ್ಕಾರವನ್ನು ಕಟ್ಟಿಹಾಕಲು ಯತ್ನಿಸಿದ್ದು ಇಂದು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದ ಗದ್ದಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗಡಿಯಲ್ಲಷ್ಟೇ ಅಲ್ಲ, ಭಾರತದ ಒಳಗೂ ಚೀನಿಯರ ಕಾಟ ಮಿತಿ ಮೀರಿದೆ. ಮೊನ್ನೆ ಮೊನ್ನೆ ದೆಹಲಿಯ ಪ್ರತಿಷ್ಠಿತ ಏಮ್ಸ್ ಆಸ್ಪತ್ರೆ ಕಂಪ್ಯೂಟರ್ ಸರ್ವರ್ ಹ್ಯಾಕ್ ಆಗಿತ್ತು. ಈ ಕೆಲಸ ಚೀನಾದ ಹ್ಯಾಕರ್ಗಳದ್ದು ಅನ್ನೋದು ಖಚಿತವಾಗಿದೆ. 5 ಸರ್ವರ್ಗಳಲ್ಲಿನ ಡೇಟಾವನ್ನ ರಿಕವರಿ ಮಾಡಲಾಗಿದೆ. ಸರ್ವರ್ಗಳ ಭದ್ರತೆಗಳನ್ನು ನೋಡಿಕೊಳ್ಳುವುದಕ್ಕೆ ನಿಯೋಜಿಸಲಾದ 2 ವಿಶ್ಲೇಷಕರನ್ನ ಸೈಬರ್ ಭದ್ರತೆಯ ಉಲ್ಲಂಘನೆಗಾಗಿ ಅಮಾನತುಗೊಳಿಸಲಾಗಿದೆ. ಜಿಕಾ ವೈರಸ್ ಜಾಸ್ತಿ ಆಗ್ತಿದೆ, ಎಚ್ಚರ ವಹಿಸಿ ಅನ್ನೋದೇನೋ ಸರಿ, ಆದ್ರೆ 6 ಯಾರೂ ಗರ್ಭಿಣಿಯರಾಗಬೇಡಿ ಅಂದ್ರೆ ಏನರ್ಥ? ರಾಯಚೂರಿನ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ. 6 ಯಾರೂ ಗರ್ಭಿಣಿಯರಾಗಬೇಡಿ, ಆರೋಗ್ಯ ಇಲಾಖೆಯಿಂದ ಉಚಿತ ಕಾಂಡೋಮ್. ಅಯ್ಯೋ ಏನಪ್ಪ ಹೀಗಂತಿದ್ದಾರೆ ಅನ್ಕೋಬೇಡಿ, ಇದು ರಾಯಚೂರಲ್ಲಿ ಆರೋಗ್ಯ ಇಲಾಖೆಯವರು ಕೊಡ್ತಿರೋ ಸಲಹೆ. ರಾಯಚೂರಿನ ಮಾನವೀಯ ಬಾಲಕಿಗೆ ಜಿಕಾ ವೈರಸ್ ಕಾಣಿಸಿಕೊಂಡಿತ್ತು. ಜಿಕಾ ವೈರಸ್ ಹೆಚ್ಚಾಗಿ ಗರ್ಭಿಣಿಯರಿಗೆ ಹುಟ್ಟುವ ಮಕ್ಕಳಿಗೆ ಬಾಧಿಸುತ್ತೆ. ಹಾಗಾಗಿ ಮುಂದಿನ 5 ಯಾರೂ ಗರ್ಭಿಣಿಯರಾಗಬೇಡಿ ಅಂತ ಆರೋಗ್ಯ ಇಲಾಖೆ ಉಚಿತವಾಗಿ ಕಾಂಡೋಮ್ ಕೂಡ ವಿತರಣೆ ಮಾಡ್ತಿದೆ. 3 ದಿನಗಳಿಂದ ಇದನ್ನು ನಾವು ಫೀವರ್ ಕ್ಲಿನಿಕ್ ಅಂತ ಹೇಳಿ, ಯಾವುದೇ ಕೋಳಿ ಕ್ಯಾಂಪಲ್ಲಿ ಬರುವ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಕೇಸುಗಳನ್ನು ನಾವು ಫೀವರ್ ಕ್ಲಿನಿಕ್ನಿಂದ ನಾವು ತಪಾಸಣೆ ನಡೆಸಿದ್ದೀವಿ. 6 ಯಾರು ಕನ್ಸಿವ್ ಆಗಬಾರ್ದು, ಗರ್ಭಿಣಿ ಆಗಬಾರ್ದು ಅಂತ ಮಾಹಿತಿಯನ್ನು ನೀಡಿದ್ದೇವೆ. ಯಾಕಂದರೆ ಇದ್ರ ವೈರಸ್ ಸೋಂಕು ತಗುಲಿದಿರೂ ನಾಳೆ ಹುಟ್ಟ ಮಗುವಿಗೂ ಕೆಲವೊಂದು ಡಿಫೆಕ್ಟ್ಸ್ಗಳು ಬಂದೇ ಬರುತ್ತೆ ಅನ್ನೋ ಕಾರಣದಿಂದ ಅವರಿಗೆ
ಬೇಕಾದ ಬೇರೆ ದಾರಿಯನ್ನು ನಾವು ನೀಡಿದ್ದೇವೆ. ಎಕ್ಸಾಂಪಲ್ ಅವರಿಗೆ ಕಾಂಡೋಮ್ ಆಗ್ಲಿ ಆ ತರ ನಾವು ವಿತರಣೆಯನ್ನು ಮಾಡಿದ್ದೇವೆ. ಜೊತೆಗೆ ಆರು ತಿಂಗಳು ಗರ್ಭಿಣಿಯರಾಗಬೇಡಿ ಅಂದಿದ್ಯಾಕೆ? ಗರ್ಭಿಣಿಯರಿಗೆ ಜಿಕಾ ವೈರಸ್ ಬಂದ್ರೆ ಹುಟ್ಟೋ ಮಕ್ಕಳಿಗೆ ಅಂಗವಿಕಲತೆ ಬರುತ್ತೆ, ಮಕ್ಕಳ ಬೆಳವಣಿಗೆ ಮೇಲೂ ದುಷ್ಪರಿಣಾಮ ಬೀರುತ್ತೆ, ತಾಯಿ ಮತ್ತು ಮಗುವಿನ ಪ್ರಾಣಕ್ಕೂ ಆಪತ್ತು, ಹಾಗೆ ಗರ್ಭ ಧರಿಸೋ ಸಾಧ್ಯತೆಯೂ ಕಡಿಮೆಯಾಗುತ್ತೆ. ಈಗಾಗಲೇ ಜಿಕಾ ವೈರಸ್ ಕಾಣಿಸಿಕೊಂಡಿರೋ ಕೋಳಿ ಕ್ಯಾಂಪ್ ಗ್ರಾಮದ ಸುತ್ತಮುತ್ತಲ ಆರು ಗ್ರಾಮಗಳಲ್ಲಿ 55ಕ್ಕೂ ಹೆಚ್ಚು ಗರ್ಭಿಣಿಯರಿದ್ದಾರೆ. ಅವರೆಲ್ಲರ ರಕ್ತ ಪರೀಕ್ಷೆ ಮಾಡಿಸುತ್ತಿದ್ದು ಜ್ವರ ಇರುವ ಗರ್ಭಿಣಿಯರ ಸ್ಯಾಂಪಲ್ಗಳನ್ನು ಪುಣೆ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಅದಕ್ಕೆ ಗರ್ಭಧಾರಣೆಗೆ ಅರ್ಜೆಂಟ್ ಬೇಡ ಅನ್ನೋದು ಆರೋಗ್ಯ ಇಲಾಖೆಯ ಸಲಹೆ. ಪ್ರೆಗ್ನೆಂಟ್ ವುಮೆನ್ ಈ ಪ್ರೆಗ್ನೆನ್ಸಿಯಲ್ಲಿ ಇದು ಬಂತು ಅಂತ ಹೇಳಿದ್ರೆ ಮಕ್ಕಳಿಗೆ ಸರ್ಟನ್ ಬರ್ತ್ ಡಿಫೆಕ್ಟ್ಸ್ ಆಗುವಂತಹ ಕೇಸಸ್ ನಮಗೆ ಹಿಂದಿನ ಕೇಸಸ್ ಅಲ್ಲಿ ಕಂಡು ಬಂದಿದೆ. 55 ಪ್ರೆಗ್ನೆಂಟ್ ವುಮೆನ್ನ ಐಡೆಂಟಿಫೈ ಮಾಡಿದ್ದೀವಿ. ದೇ ವಿಲ್ ಬಿ ಆನ್ ಕಂಟಿನ್ಯೂಸ್ ಮಾನಿಟರ್ ಫಾರ್ ಎನಿ ಸಿಂಪ್ಟಮ್ಸ್. ಅದಲ್ದಿರ ಅವರ ಟೆಸ್ಟ್ ಸ್ಯಾಂಪಲ್ಸ್ ಕೂಡ ತಗೊಂಡಿರ್ತೀವಿ ಅಂಡ್ ತಗೊಂಡು ಅದನ್ನ ಪುಣೆಗೆ ಕಳಿಸ್ತಾ ಇದ್ದೀವಿ. 50ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ ಮಾನ್ವಿ ತಾಲೂಕಿನಲ್ಲಿ ಮನೆ ಮನೆಗೂ ಭೇಟಿ ಕೊಡ್ತಿದ್ದಾರೆ, ಫೀವರ್ ಕ್ಯಾಂಪ್ ಮಾಡಿ ಜನರಲ್ಲೂ ಜಾಗೃತಿ ಮೂಡಿಸುತ್ತಿದ್ದಾರೆ. ಜಿಕಾ ವೈರಸ್ ಸೊಳ್ಳೆಗಳಿಂದ ಬರುತ್ತೆ, ಟೈಫಾಯ್ಡ್, ನ್ಯೂಮೋನಿಯಾ, ಡೆಂಗಿ ಜ್ವರಕ್ಕಿಂತಲೂ ಹೆಚ್ಚು ಬಾಧಿಸುತ್ತೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು. ಬೆಂಗಳೂರಲ್ಲಿ ಬಡವರ ಪಾಲಿಗೆ ಭಕ್ಷ್ಯ ಭೋಜನ ಸವಿಯೋ ಜಾಗ ಮತ್ತೆ ದುಬಾರಿಯಾಗಿದೆ. ತಿಂಡಿ, ಕಾಫಿ, ಟೀ ರೇಟ್ ಜಾಸ್ತಿ ಆಗಿದ್ದು ಬಡವರು ಕಂಗಾಲಾಗಿದ್ದಾರೆ. ಇಡ್ಲಿ ವಡೆಗೆ ಹಳೆ ದರ 25-30 ರೂಪಾಯಿ ಇತ್ತು, ಈಗ ಹೊಸ ದರ 30-40 ರೂಪಾಯಿ ಆಗಿದೆ. ಮಸಾಲ ದೋಸೆಗೆ 30-40 ರೂಪಾಯಿ ಇತ್ತು, ಈಗ 40-50 ರೂಪಾಯಿ ಆಗಿದೆ. ರೈಸ್ ಪಾತ್ಗೆ 25-30 ರೂಪಾಯಿ ಇತ್ತು, ಈಗ 35-40 ರೂಪಾಯಿ ಆಗಿದೆ. ಎರಡು ಚಪಾತಿಗೆ ಹಳೆ ದರ 20-25 ರೂಪಾಯಿ ಇದ್ರೆ ಹೊಸ ದರ 30-35 ರೂಪಾಯಿ ಆಗಿದೆ. ಚಿತ್ರಾನ್ನಗೆ ಹಳೆ ದರ 25-30 ರೂಪಾಯಿ, ಹೊಸ ದರ ಈಗ 30-35 ರೂಪಾಯಿ ಆಗಿದೆ. ಕಾಫಿ ಟೀ ಹಳೆ ದರ 10-12 ರೂಪಾಯಿ ಇತ್ತು, ಈಗ 12-15 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ದಕ್ಷಿಣ ಭಾರತದ ಊಟ ಹಳೆ ದರ 50-60 ರೂಪಾಯಿ ಆದರೆ ಈಗ 70-80 ರೂಪಾಯಿ ಆಗಿದೆ. ಉತ್ತರ ಭಾರತ ಊಟ 100-120 ರೂಪಾಯಿ ಇದ್ರೆ 120-150 ರೂಪಾಯಿಗೆ ಏರಿಕೆಯಾಗಿದೆ. ಶಾರುಖ್ ಖಾನ್ ಬಾಲಿವುಡ್ನಲ್ಲಿ ಬ್ರ್ಯಾಂಡ್ ಕಳ್ಕೊಂಡಿದ್ರು, ಈಗ ಪಠಾಣ್ ಸಿನಿಮಾ ಬರ್ತಿದ್ದು ದೊಡ್ಡ ಹವಾ ಎಬ್ಬಿಸಿದೆ. ಆದರೆ ಈ ಸಿನಿಮಾದಲ್ಲಿ ಕನ್ನಡತಿ ದೀಪಿಕಾ ಪಡುಕೋಣೆ ಕೇಸರಿ ಬಿಕಿನಿ ಹಾಕಿದ್ದು ಧರ್ಮ ದಂಗಲನ್ನ ಎಬ್ಬಿಸಿದೆ. ಶಾರುಖ್ ಖಾನ್ ಪಠಾಣ್ಗೂ ಕಂಟಕ, ಹಿಂದೂಗಳನ್ನ ಕೆರಳಿಸಿದ ಕೇಸರಿ ಬಿಕಿನಿ. ಬಾಯ್ಕಾಟ್ ಬಿಸಿ, ಸತತ 7 ಸಿನಿಮಾಗಳ ಸೋಲು. 2 ವರ್ಷಗಳ ಬ್ರೇಕ್ ಬಳಿಕ ಬಾದ್ಶಾ ಶಾರುಖ್ ಖಾನ್ ಪಠಾಣ್ ಸಿನಿಮಾ ಮೂಲಕ ರಿಎಂಟ್ರಿ ಕೊಡ್ತಿದ್ದಾರೆ. ನಿನ್ನೆ ಬೇಶರಂ ರಂಗ್ ಅನ್ನೋ ರಂಗು ರಂಗಿನ ಹಾಡು ರಿಲೀಸ್ ಆಗಿದೆ. ಆದರೆ ಶಾರುಖ್ ನಸೀಬು ನೆಟ್ಟಿಗಿಲ್ಲ. ದೀಪಿಕಾ ಹಾಕಿದ ಕೇಸರಿ ಬಿಕಿನಿ ಈಗ ವಿವಾದ ಎಬ್ಬಿಸಿದೆ. ಬಾಯ್ಕಾಟ್ ಪಠಾಣ್ ಟ್ರೆಂಡ್ ಆಗ್ತಿದೆ. ಕೇಸರಿ ಅಂದ್ರೆ ನಾಚಿಕೆ ಇಲ್ಲದ ಬಣ್ಣವ, ಬೇಶರಂ ರಂಗ್ ಅಂದ್ರೆ ನಾಚಿಕೆ ಇಲ್ಲದ ಬಣ್ಣ ಅಂತ ಅರ್ಥ. ಅದೇ ಹಾಡಿನಲ್ಲಿ ದೀಪಿಕಾ ಕೇಸರಿ ಬಿಕಿನಿ ಉಟ್ಟು ಶಾರುಖ್ ಜೊತೆ ಮೈಚಳಿ ಬಿಟ್ಟು ಹೆಜ್ಜೆ ಹಾಕಿದ್ದಾರೆ. ಅರೆಬರೆ ಬಟ್ಟೆ ಧರಿಸಿ ಹಾಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಕೇಸರಿಯನ್ನ ನಾಚಿಕೆ ಇಲ್ಲದ ಬಣ್ಣ ಎಂದಿದ್ದು ಸರಿಯಲ್ಲ ಅನ್ನೋದು ಹಿಂದೂಗಳ ಆಕ್ರೋಶ. ಮೇಲಿಂದ ಮೇಲೆ ಬಾಲಿವುಡ್ ಹಿಂದೂಗಳ ಅವಹೇಳನ ಮಾಡುವಂತ, ಹಿಂದೂ ದೇವತೆಗಳ, ಹಿಂದೂಗಳ ಧರ್ಮ ಗ್ರಂಥಗಳನ್ನು ಇದನ್ನು ಅವಹೇಳನ ಮಾಡುವಂಥ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಈ ಬಾಲಿವುಡ್. ಹಿಂದೆ ಮುಸ್ಲಿಂ ಲಾಬಿ, ಇಸ್ಲಾಂ ಲಾಬಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಪಠಾಣಿಗೆ ಬ್ಯಾನ್ ಬಿಸಿ, ಬೇಶರಂ ರಂಗ್ ಹಾಡು ರೀಶೂಟ್ ಮಾಡಿ ಆ ವಸ್ತ್ರವನ್ನು ಬದಲಿಸಿ, ಇಲ್ಲದಿದ್ರೆ ಮಧ್ಯಪ್ರದೇಶದಲ್ಲಿ ಪಠಾಣ್ ಸಿನಿಮಾ ಬಿಡುಗಡೆಯಾಗೋಕೆ ಬಿಡಲ್ಲ ಅಂತ ಗೃಹ ಮಂತ್ರಿ ನರೋತ್ತಮ್ ಮಿಶ್ರಾ ಎಚ್ಚರಿಸಿದ್ದಾರೆ. ದೀಪಿಕಾ ಪಾದುಕೋನ್ ಜಿ ಟುಕಡೆ ಟುಕಡೆ ಗ್ಯಾಂಗ್ ಕಿ ಸಮರ್ಥಕ್ ರಹಿ ಹೈ ಜೆ ಎನ್ ಯು ವಾಲೆ ಉಸ್ಮೇ ಔರ್ ಇಸ್ಲಿಯೇ ಮೈ ಯೇ ನಿವೇದನ್ ಕರುಂಗಾ ಕಿ ಇಸ್ಕೆ ದೃಶ್ಯೋ ಕೋ ಠೀಕ್ ಕರೆ, ವೇಷಭೂಷಾ ಕೋ ಠೀಕ್ ಕರೆ, ಅನ್ಯಥಾ ಮಧ್ಯಪ್ರದೇಶ ಮೇ ಇಸ್ ಫಿಲ್ಮ್ ಕೋ ಅನುಮತಿ ದಿ ಜಾಯೆ ಯಾ ನಾ ದಿ ಜಾಯೆ ಯೇ ವಿಚಾರಣೀ ಪ್ರಶ್ನ ಹೋಗಾ. ಹ್ಯಾಪಿ ನ್ಯೂ ಇಯರ್ ದಿಲ್ ವಾಲೆ ಫ್ಯಾನ್, ಡಿಯರ್ ಜಿಂದಗಿ, ರಾಯಿಸ್, ಜಬ್ ಹ್ಯಾರಿ ಮೀಟ್ ಸಜಲ್, ಝೀರೋ ಅಟ್ಟರ್ ಫ್ಲಾಪ್ ಆಗಿವೆ. ಈಗ ಶಾರುಖ್ ಸಿನಿಮಾ ಹಿಟ್ ಆಗಬೇಕು ಅಂದ್ರೆ ಬಾಯ್ಕಾಟ್ ಭೂತವನ್ನ ಗೆಲ್ಲಲೇಬೇಕಿದೆ. ನ್ಯೂಸ್ ಡೆಸ್ಕ್, ನ್ಯೂಸ್ 18.
ಬಿಹಾರದಲ್ಲಿ ಸಾಲು ಸಾಲು ಕಳ್ಳಭಟ್ಟಿ ದುರಂತಗಳಾಗಿವೆ. ನಿನ್ನೆ ಮಸ್ರಾಕ್ ಅನ್ನುವಲ್ಲಿ ವಿಷ ಮದ್ಯ ಸೇವಿಸಿ 6 ಜನ ಸಾವನ್ನಪ್ಪಿದ್ದಾರೆ. ಡೋಯ್ಲಾ ಗ್ರಾಮದಲ್ಲಿ ಸುಮಾರು 15 ಮಂದಿ ಕಳ್ಳಭಟ್ಟಿ ಸೇವಿಸಿ ಆಸ್ಪತ್ರೆ ಸೇರಿದ್ದಾರೆ. 2 ದಿನದಲ್ಲಿ 10 ಜನ ಸತ್ತಿದ್ದು ಇವತ್ತು ಬಿಹಾರ ವಿಧಾನಸಭೆ ಅಧಿವೇಶನದಲ್ಲಿ ಬಿಜೆಪಿ ಗಲಾಟೆ ಎಬ್ಬಿಸಿತು. ಆದರೆ ತಾಳ್ಮೆ ಕಳೆದುಕೊಂಡ ಸಿಎಂ ನಿತೀಶ್ ಕುಮಾರ್ ಬಿಜೆಪಿ ಅವರನ್ನ ಸಿಟ್ಟಲ್ಲಿ ನಿಂದಿಸಿದ್ದು ಕ್ಷಮೆ ಕೇಳಬೇಕು ಅಂತ ಪ್ರತಿಭಟನೆ ಶುರು ಮಾಡಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ರಿಲಯನ್ಸ್ ಜಿಯೋ 5G ಸೇವೆ ಲಾಂಚ್ ಮಾಡಲಾಗಿದೆ. ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಭಕ್ತಾದಿಗಳ ಸಮ್ಮುಖದಲ್ಲಿ 5G ಸೇವೆ ಲಾಂಚ್ ಮಾಡಿದ್ರು. ವಿಶೇಷ ಅಂದ್ರೆ 5G ಸೌಲಭ್ಯ ಇರೋ ಮೊಬೈಲ್ ಹೊಂದಿರೋ ಭಕ್ತರು 1 GB ವರೆಗೆ 5G ಸೇವೆ ಬಳಸಿದ್ರು. शिक्षा के क्षेत्र में एक क्रांति आएगी जो मैंने अभी विस्तार से बताई. तो ये एक ऐसी सेवा है जो केवल मोबाइल सेवा नहीं, सभी क्षेत्रों में मध्य प्रदेश तेज गति से आगे बढ़ेगा और एक समृद्ध और विकसित मध्य प्रदेश बनाने में